ಭಾರತದ ಕೃಷಿ ಕ್ಷೇತ್ರ ಇತ್ತೀಚಿನ ದಿನದಲ್ಲಿ ಹೊಸ ಪ್ರಯೋಗಗಳಿಗೆ ತೆರೆದುಕೊಳ್ಳುತ್ತಿದೆ. ಕೃಷಿಯ ಜೊತೆಗೆ ತೋಟಗಾರಿಕಾ ಕ್ಷೇತ್ರದಲ್ಲೂ ಬದಲಾವಣೆಯ ಗಾಳಿ ಬೀಸುತ್ತಿದೆ. ತೆಂಗು, ರಬ್ಬರ್, ಅಡಿಕೆ, ಕಾಳುಮೆಣಸು, ಕಾಫಿ ಹೀಗೆ ಹಲವು ವಾಣಿಜ್ಯ ಬೆಳೆಗಳು ಕೃಷಿಕರಿಗೆ ಆಪ್ತವಾಗುತ್ತಿದೆ. ಹೈನುಗಾರಿಕೆಯು ಪ್ರಾಶಸ್ತ್ಯ ಪಡೆದುಕೊಳ್ಳುತ್ತಿದೆ. ಪಶುಸಂಗೋಪನೆಯ ಜೊತೆ ಜೊತೆಗೆ ಕುರಿ ಸಾಕಣೆ, ಕುಕುಟೋದ್ಯಮವು ಜನಪ್ರಿಯವಾಗುತ್ತಿದೆ. ಇವೆಲ್ಲವುದರ ನಡುವೆ ಹೊಸ ಮಾದರಿಯ ಮತ್ತೊಂದು ಕೃಷಿಯ ಕಂಪು ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಪಸರಿಸುತ್ತಿದೆ. ವಾಣಿಜ್ಯ ಉದ್ದೇಶದಿಂದಾಗಿ ಗುರುತಿಸಿಕೊಂಡು ಕೃಷಿಕರ ಉಪಕಸುಬಾಗಿ ಲಾಭ ಪಡೆದುಕೊಳ್ಳುತ್ತಿರುವ ಈ ವಿನೂತನ ಪ್ರಯೋಗದ ಹೆಸರು ಜೇನು ಸಾಕಣೆ ಅಥವಾ ಜೇನು ಕೃಷಿ. ಜೇನು ಭೂಲೋಕದ ಅಮೃತವೆಂದೇ ಕರೆಯಲ್ಪಡುವ ಜೇನಿನ ಸವಿಯನ್ನು ಅರಿಯದವರಿಲ್ಲ. ಇದಕ್ಕೆ ಸಂಜೀವಿನಿ ಅನ್ನುವ ಮತ್ತೊಂದು ಹೆಸರು ಇದೆ. ಅಭಿಷೇಕದ ಪಂಚಾಮೃತದಿಂದ ಹಿಡಿದು ಅಡುಗೆ ಆಯುರ್ವೇದದ ತನಕವೂ ಜೇನು ಸರ್ವವ್ಯಾಪಿ. ಪರಿಶ್ರಮಕ್ಕೆ ಹೆಸರಾದ ಜೇನ್ನೊಣಗಳು ಹೂವಿನ ಒಡಲಿನಿಂದ ಹೀರಿ ತರುವ ಈ ಮದುವಿಗೆ ದೇಶ ವಿದೇಶದಲ್ಲಿ ಅಪಾರ ಬೇಡಿಕೆ. ಪ್ರಕೃತಿದತ್ತವಾದ ಈ ಸಂಪನ್ಮೂಲ ಇಂದು ಆದಾಯಕ್ಕೂ ದಾರಿ ಮಾಡಿಕೊಟ್ಟಿದೆ. ಅಲ್ಲದೆ ತಮ್ಮ ಮೂಲ ಕೃಷಿಯ ಜೊತೆಗೆ ಉಪಕಸುಬಾಗಿ ಜೇನು ಸಾಕಣೆಯನ್ನ ನಿರ್ವಹಿಸಲು ಸಾಧ್ಯವಿರುವ ಕಾರಣ ಇಂದು ಜೇನು ಕೃಷಿ ಕೃಷಿಕರನ್ನ ಆಕರ್ಷಿಸುತ್ತಿದೆ. ಇಂದು ಗ್ರಾಮೀಣ ಪ್ರದೇಶದ ಬಹುತೇಕ ಕೃಷಿಕರಿಗೆ ಜೇನು ಸಾಕಣೆ ಪ್ರಮುಖ ಆದಾಯದ ಮೂಲ. ಸ್ವಲ್ಪ ಪರಿಶ್ರಮ ಪಟ್ಟರೆ ಜನಸಾಮಾನ್ಯರು ಸ್ವಉದ್ಯೋಗವಾಗಿ ಜೇನು ಕೃಷಿಯನ್ನ ನೆಚ್ಚಿಕೊಳ್ಳಬಹುದು, ಸ್ವಾವಲಂಬನೆಯನ್ನು ಸಾಧಿಸಬಹುದು. ಜೇನು ಸಾಕಣೆಗೆ ಉತ್ತಮ ವಾತಾವರಣ ಕಲ್ಪಿಸಿಕೊಡುವುದು ಅನಿವಾರ್ಯ. ಕೃಷಿಕರು ತೋಟದ ನಡುನಡುವೆ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಣೆಗೆ ಮುಂದಾದರೂ ಆ ತೋಟ ಸಾವಯವ ವಲಯವಾಗಿಲ್ಲದಿದ್ದರೆ, ಕೀಟನಾಶಕಗಳ ಬಳಕೆ ಅತಿಯಾಗಿದ್ದರೆ ಅಲ್ಲಿ ಜೇನು ಸಾಕಣೆ ಅಸಾಧ್ಯ. ಜೇನು ಸಂಗ್ರಹಿಸುವ ಜೇನ್ನೊಣಗಳಿಗೆ ಮಕರಂದ ಸಂಗ್ರಹಿಸಲು ಮುಕ್ತ ವಾತಾವರಣವಿರಬೇಕು. ಮಾವು, ತೆಂಗು, ಕಾಫಿ, ಕಿತ್ತಳೆ ಮೊದಲಾದ ಯಥೇಚ್ಛ ಹೂ ಬಿಡುವ ಬೆಳೆಗಳಿದ್ದಲ್ಲಿ ಜೇನು ಕೃಷಿಯಲ್ಲಿ ಲಾಭ ಅಧಿಕ. ಅಲ್ಲದೆ ಜೇನ್ನೊಣಗಳು ಪರಾಗಸ್ಪರ್ಶ ಕ್ರಿಯೆಗೆ ಸಹಕರಿಸುವುದರಿಂದ ಒಟ್ಟು ಬೆಳೆಯಲ್ಲಿ 75% ಉತ್ತಮ ಇಳುವರಿಯು ಸಾಧ್ಯವಾಗುತ್ತದೆ. ನಮ್ಮ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೇನು ಕೃಷಿಯನ್ನು ಯಾರು ತರಬೇತಿದಾರು ಮಾಡಿಕೊಂಡು ಸ್ವಲ್ಪ ಯಾರು ಮಾಡಿಕೊಳ್ಬೋದು. ಮುಖ್ಯವಾಗಿ ಈ ಪರಿಸರಕ್ಕೆ ಹೊಂದಿಕೊಂಡಿರುವಂಥ ನೈಸರ್ಗಕ್ಕೆ ಹೊಂದಿಕೊಂಡಿರುವುದು ಜೇನು ಕೃಷಿ. ದಕ್ಷಿಣ ಕನ್ನಡ ಜಿಲ್ಲೆ 4 ತಿಂಗಳು ಮಳೆಗಾಲ, 6 ತಿಂಗಳಲ್ಲಿ ಅಂತೂ ಫಲಪುಷ್ಪಗಳು ಸಿಗುವಂಥದ್ದು ಹೆಚ್ಚು ಕಡಿಮೆ ಉಳಿದ 6 ತಿಂಗಳುಗಳಲ್ಲಿ. ಈ 6 ತಿಂಗಳುಗಳಲ್ಲಿ ನಾವು ಜೇನು ಕುಟುಂಬಗಳನ್ನು ಪೋಷಿಸಬೇಕು. ಆಮೇಲೆ ಬಾಕಿ ಉಳಿದ ಟೈಮ್ ಹಂಗಾಮಿನಲ್ಲಿ ಜೇನು ಕುಟುಂಬಗಳು ತಮ್ಮಿಂದಾನೇ ಅಭಿವೃದ್ಧಿ ಹೊಂದುತ್ತವೆ. ಇತರೆ ಕೀಟಗಳಂತೆ ಜೇನು ನೊಣಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಚಲಿಸುವುದಿಲ್ಲ. ಸಾಕಷ್ಟು ಪುಷ್ಪರಸವನ್ನು ಹೀರಿದ ಬಳಿಕ ತಾವಾಗಿಯೇ ಬಂದು ಗೂಡು ಸೇರಿಕೊಳ್ಳುತ್ತವೆ. ಇಲ್ಲವೇ 1 ಕಿಲೋಮೀಟರ್ ಅಂತರದಲ್ಲಿ ಪೊಟರೆಯಲ್ಲೋ ಮರದ ಕೊಂಬೆಯಲ್ಲೋ ಗೂಡು ಕಟ್ಟುತ್ತವೆ. ಇವುಗಳನ್ನು ನಿಸರ್ಗದಿಂದ ಜೇನು ಕೃಷಿಗಾಗಿ ನಿರ್ಮಿಸಿದ ಪೆಟ್ಟಿಗೆಗೆ ರವಾನೆ ಮಾಡಬೇಕು. ಜೇನು ಕುಟುಂಬವನ್ನು ಸಂಗ್ರಹಿಸಿಡಲು ಪೆಟ್ಟಿಗೆ ವ್ಯವಸ್ಥೆ ಸುಲಭ ವಿಧಾನ.
ಇದನ್ನು ತಯಾರಿಸಬೇಕಾದರೆ ಸ್ಥಳೀಯವಾಗಿ ಸಿಗುವ ಬಿದಿರು, ಸಾಗುವಣಿ ಹಾಗೂ ಅಡಿಕೆ ಜಾತಿಗೆ ಸೇರಿದ ಮರಗಳನ್ನು ಬಳಸಬಹುದು. ಮೊದಲು ಬಿದಿರಿನ ತಟ್ಟೆಗಳನ್ನು ತಯಾರಿಸಿ ಅವುಗಳಿಂದ ಜೇನುಗೂಡಿನ ಅಳತೆಗೆ ತಕ್ಕ ತುಂಡುಗಳನ್ನು ಮಾಡಿ ಆ ತುಂಡುಗಳಿಂದ ಚೌಕಟ್ಟಾದ ಪೆಟ್ಟಿಗೆ ಮುಚ್ಚಳಗಳನ್ನು ತಯಾರಿಸಿಕೊಳ್ಳಬೇಕು. ನಂತರ ಸಗಣಿ ಇಲ್ಲವೇ ಮಣ್ಣು ಬಳಸಿ ಸಂದು ಬಿಟ್ಟ ಜಾಗಕ್ಕೆ ಬಳಿಯಬೇಕು. ಪೆಟ್ಟಿಗೆಯ ಒಳಭಾಗಕ್ಕೆ ಜೇನುಮೇಣವನ್ನು ಸವರಿ ದಾಲ್ಚಿನ್ನಿ ಸೊಪ್ಪನ್ನು ಪುಡಿ ಮಾಡಿ ಹಾಕಿದರೆ ಜೇನು ಹುಳುಗಳು ಆ ಪರಿಮಳಕ್ಕೆ ಆಕರ್ಷಿತವಾಗಿ ಗೂಡು ಸೇರಿಕೊಳ್ಳುತ್ತವೆ. ಜೇನುನೊಣಗಳು ಬಾಕಿ ಹುಳುವಿನಂತಲ್ಲ, ಇವುಗಳು ತುಂಬ ಸರಳ ಮತ್ತು ಸೂಕ್ಷ್ಮ ಜೀವಿಗಳು. ಇವುಗಳು ಋತುಮಾನಕ್ಕೆ ಅನುಗುಣವಾಗಿ ಜೀವನವನ್ನು ಪ್ರಾರಂಭಿಸುತ್ತವೆ. ಜೇನು ಕೃಷಿಗೆ ಕಾಲದ ಅಥವಾ ಹವಾಮಾನದ ಮಿತಿಯಿಲ್ಲ, ಆದರೆ ಕಾಲಕ್ಕೆ ಹೊಂದಿಕೊಳ್ಳುವಂತೆ ಜೇನು ಹುಳುಗಳಿಗೆ ರಕ್ಷಣೆಯನ್ನು ನೀಡಬೇಕು. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಹಂಗಾಮ ಅಥವಾ ಮರಗಳಲ್ಲಿ ಹೂ ಅರಳುವ ಸಮಯ. ಆ ಸಮಯದಲ್ಲಿ ಪೆಟ್ಟಿಗೆಯ ಕುಟುಂಬ ಕೋಣೆಯನ್ನು ಶುಚಿಗೊಳಿಸಿ ಮೇಣದ ಹಾಳೆಯನ್ನು ಹಾಸಬೇಕು. ಇದಕ್ಕೆ ಜೇನುಗಳು ಬೇಗ ಸ್ಪಂದಿಸಿ ಏರಿ ಕಟ್ಟುವ ಕಾಯಕಕ್ಕೆ ತೊಡಗಿ ರಾಣಿಗೆ ಮೊಟ್ಟೆ ಇಡುವ ಕಾರ್ಯಕ್ಕೆ ಪ್ರೇರೇಪಿಸುತ್ತವೆ. ಅಕ್ಟೋಬರ್ ತಿಂಗಳಲ್ಲಿ ಯಥೇಚ್ಛವಾಗಿ ಮಕರಂದವನ್ನು ಹೀರುವುದರಿಂದ ಹೊಸ ನೊಣಗಳು ಗೂಡು ಸೇರಿಕೊಳ್ಳುತ್ತವೆ. ಪುನಃ ನವೆಂಬರ್ ಕಡೆಯ ವಾರದಲ್ಲಿ ಪುಷ್ಪರಸವನ್ನು ಹೀರಲು ತೆರಳಿದ ನಂತರ ಡಿಸೆಂಬರ್ ತಿಂಗಳಲ್ಲಿ ಕುಟುಂಬ ರಚನೆಯನ್ನು ಪರಿಪಕ್ವಗೊಳಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ಯಥೇಚ್ಛವಾಗಿ ಆಹಾರ ದೊರಕಿದಷ್ಟು ಜೇನು ಕೃಷಿ ಲಾಭದಾಯಕವಾಗಿರುತ್ತದೆ. ನಂತರ ಮಾರ್ಚ್ ತಿಂಗಳ ಕೊನೆಯಲ್ಲಿ ಹವಾಮಾನ ಬದಲಾಗಿ ಸೆಕೆ ಹೆಚ್ಚಾದಾಗ ಜೇನು ಕುಟುಂಬ ಪಾಲಾಗುವ ಸಾಧ್ಯತೆ ಇರುತ್ತದೆ. ಆಗ ರಾಣಿ ಜೇನನ್ನು ಒಂದಿಷ್ಟು ನೊಣಗಳೊಂದಿಗೆ ಪ್ರತ್ಯೇಕ ಪೆಟ್ಟಿಗೆಗೆ ಹಾಕಬೇಕು. ಹೀಗೆ ಮಾಡಿದಾಗ ಹೊಸ ರಾಣಿ ನೊಣ ಹೊರಬಂದು ಗಂಡಿನ ಸಂಪರ್ಕ ಹೊಂದಿ ಮೊಟ್ಟೆ ಇಡುವ ಹಂತಕ್ಕೆ ಬರುತ್ತವೆ. ಹೀಗೆ ಕುಟುಂಬಗಳು ಪಾಲಾದಾಗ ಮಾತ್ರ ನೊಣ ಸಂತತಿ ಹೆಚ್ಚಿ ಅಧಿಕ ಇಳುವರಿಯನ್ನು ಪಡೆಯಬಹುದು. ಬೇಸಿಗೆ ಕಾಲದಲ್ಲಿ ನೀರಿನ ಬವಣೆ ಇದ್ದಾಗ ಜೇನು ನೊಣಗಳಿಗೆ ನೀರನ್ನು ಒದಗಿಸಬೇಕು. ಅಲ್ಲದೆ ಗೂಡಿನ ಒಳಭಾಗದ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇರುವಂತೆ ನೋಡಿಕೊಳ್ಳಬೇಕು. ಹಾಗೆಯೇ ಮಳೆಗಾಲದಲ್ಲಿ ನೀರಿನ ಹನಿಯಿಂದ ಜೇನುಗೂಡಿಗೆ ಅಪಾಯವಾಗದಂತೆ ರಕ್ಷಿಸಬೇಕು. ರೈತರು ಜೇನು ಕೃಷಿಯನ್ನು ಪ್ರಾರಂಭಿಸುವ ಮೊದಲು ಜೇನಿನ ವಿವಿಧ ಬಗೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಜೇನುಗಳಲ್ಲಿ ಹಲವು ವಿಧಗಳಿದ್ದು ಪ್ರತಿಯೊಂದು ಜಾತಿಗೂ ಅವುಗಳದ್ದೇ ಆದ ಉತ್ಪಾದನಾ ಸಾಮರ್ಥ್ಯವಿರುತ್ತದೆ. ಅವುಗಳಲ್ಲಿ ಹೆಜ್ಜೇನು, ಮುಜಂಟಿ, ತುಡುವೆ, ಕೋಲ್ಜೇನುಗಳೆಂಬ ಪ್ರಮುಖ ಪ್ರಭೇದಗಳಿವೆ. ಹೆಜ್ಜೇನು, ಈ ವರ್ಗದ ನೊಣಗಳು ಎರೆ ನಿರ್ಮಾಣ ಮಾಡಿಕೊಂಡು ಜೇನು ಸಂಗ್ರಹಣೆ ಮಾಡುತ್ತವೆ. ಸಾಧಾರಣವಾಗಿ ಬಹಳ ಎತ್ತರದ ಮರದಲ್ಲಿ ಬಂಡೆಗಳಲ್ಲಿ ವಾಸಿಸುತ್ತವೆ. ಪ್ರತಿಕೂಲ ಪರಿಸರ ಅಥವಾ ಹಂಗಾಮಿನಲ್ಲಿ ಮಾತ್ರ ಮಕರಂದವನ್ನು ಹೀರಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಡಗುತ್ತವೆ. ಹೆಜ್ಜೇನುಗಳು ಸ್ವಲ್ಪ ಆಕ್ರಮಣಕಾರಿ ಸ್ವಭಾವ ಹೊಂದಿರುವುದರಿಂದ ಜೇನು ತೆಗೆಯುವಾಗ ತೀರಾ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ತುಡುವೆ ಜೇನು, ಇವುಗಳು ನಿಸರ್ಗದಲ್ಲಿ ಹುತ್ತದಲ್ಲಿ ಕಲ್ಲು ಬಂಡೆಗಳಲ್ಲಿ ಸಂಧಿಗಳಲ್ಲಿ ವಾಸಿಸುತ್ತವೆ. ಆನಂತರ ಇವುಗಳನ್ನು ನಿಸರ್ಗದಿಂದ ಕೃತಕ ಪೆಟ್ಟಿಗೆಗೆ ತಂದು ಸಾಕಲೂಬಹುದು. ಇವುಗಳು ವರ್ಷ ವರ್ಷವೂ ಕುಟುಂಬವನ್ನು ವಿಭಜಿಸಿಕೊಳ್ಳುವುದರಿಂದ ಹೆಚ್ಚು ಜೇನು ಗಳಿಸಬಹುದು. ಸಾಧಾರಣವಾಗಿ ಈ ಜೇನಿನಲ್ಲಿ 8-30 ಕಿಲೋ ಜೇನನ್ನು ಪಡೆಯಬಹುದು. ಮುಜಂಟಿ ಜೇನು,
ಇವು ಬಹಳ ಸಣ್ಣ ಜಾತಿ ಕಪ್ಪು ನೊಣಗಳಾಗಿದ್ದು ಗೋಡೆಗಳ ಸಂಧಿ ಬದಿಯಲ್ಲಿ ಮತ್ತು ಮರದ ಪೊಟರೆಯಲ್ಲಿ ತಮ್ಮ ಕುಟುಂಬ ನಿರ್ವಹಿಸಿ ಕಡಿಮೆ ಜೇನನ್ನು ಉತ್ಪತ್ತಿ ಮಾಡುತ್ತದೆ. ಈ ಜೇನು ಉತ್ತಮ ಔಷಧೀಯ ಗುಣವನ್ನು ಹೊಂದಿದೆ. ಇದರ ಒಂದು ಕುಟುಂಬದಲ್ಲಿ 100 ಮಿಲಿಲೀಟರ್ನಿಂದ 150 ಮಿಲಿಲೀಟರ್ ಜೇನು ಪಡೆಯಬಹುದು. ಕೋಲ್ಜೇನು ಇವುಗಳು ಸಣ್ಣ ಪುಟ್ಟ ಪೊದೆಗಳಲ್ಲಿ ಗಿಡಗಳಲ್ಲಿ 10 ಇಂಚು ವ್ಯಾಸ ಇರುವ ಎರೆಯನ್ನು ತಯಾರು ಮಾಡಿ ಕೆಳಭಾಗದಲ್ಲಿ ಮೊಟ್ಟೆಯನ್ನು ಇಟ್ಟು ಪೋಷಿಸುತ್ತವೆ. ಇದರ ಒಂದು ಕುಟುಂಬದಿಂದ 200 ಮಿಲಿಲೀಟರ್ ಜೇನು ಸಿಗುತ್ತದೆ. ಜೇನು ಕೃಷಿ ಸಾಂಪ್ರದಾಯಿಕ ಉದ್ಯೋಗದಿಂದ ಉದ್ಯಮದ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಹೀಗಾಗಿ ಹಲವು ಕೃಷಿಕರು ರಬ್ಬರ್ ಪ್ಲಾಂಟೇಷನ್ನಲ್ಲಿ ಜೇನು ಸಾಕಣೆ ನಡೆಸುವ ಕಾಯಕಕ್ಕೆ ಮುಂದಾಗಿದ್ದಾರೆ, ಕಲಬೆರಕೆಯನ್ನು ಮಾಡುತ್ತಿದ್ದಾರೆ. ಆದರೆ ಈ ಮಾದರಿಯಲ್ಲಿ ಉತ್ಪತ್ತಿಯಾದ ಜೇನು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಉತ್ತಮವಲ್ಲ ಅನ್ನುವುದು ತಜ್ಞರ ಅಭಿಪ್ರಾಯ. ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಂಕುಲಕ್ಕೂ ರೋಗಗಳ ಬಾಧೆ ತಪ್ಪಿದ್ದಿಲ್ಲ. ಹಾಗೆಯೇ ಜೇನುನೊಣಗಳು ಇದರಿಂದ ಹೊರತಾಗಿಲ್ಲ. ಜೇನುನೊಣಗಳು ಸೂಕ್ಷ್ಮ ಜೀವಿಗಳಾಗಿದ್ದರಿಂದ ಗಾಳಿಯಲ್ಲಿ ಅಥವಾ ಪರಿಸರದ ಮಾಲಿನ್ಯದಿಂದಾಗಿ ರೋಗ ರುಜಿನಗಳು ಹರಡುವ ಸಾಧ್ಯತೆ ಹೆಚ್ಚು. ಇದರಿಂದ ಹಲವಾರು ಚಾಯಿ ಶಾಕ್, ಬ್ರೂಡ್ ಕಾಯಿಲೆ, ಕೆಮ್ಮು ಹಾಗೂ ಗೂಡುಗಳು ಕೊಳೆಯುವಿಕೆಯಂತಹ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಳ್ಳಬಹುದು. ಜೇನು ಸಾಕಣೆಗೆ ತೊಡಗಿಕೊಳ್ಳುವವರು ಈ ಕುರಿತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವುದು ಉತ್ತಮ. ಕುಟುಂಬಗಳಿಗೆ ಇತ್ತೀಚೆಗೆ ನಮ್ಮ ಎಲ್ಲ ಕಡೆಯಲ್ಲಿ ಮೆಲಿ ಇದಕ್ಕೆ ಚಾಯಿ ಶಾಕ್ ಬ್ರೂಡ್ ಕಾಯಿಲೆ ಅಂತ ಹೇಳ್ತೇವೆ ನಾವು, ಅದು ಅಂಟಿಕೊಳ್ಳಲಿಕ್ಕೆ ಶುರು ಆಗಿದೆ. ಬಹಳ ಹಿಂದೆ ಇತ್ತು, ಅದೊಮ್ಮೆ ಹೋಗಿದೆ, ಪುನಃ ಬಂದಿದೆ. ಈಗ ಮೈಗ್ರೇಷನ್ ಮಾಡುವುದರಿಂದ ಬಂದದ್ದು ಇರಲಿಕ್ಕೂ ಸಾಕು ಅಂತ ಒಟ್ಟಾಗಿ ಚಾಯಿ ಶಾಕ್ ಬ್ರೂಡ್ ಕಾಯಿಲೆ ಹಬ್ಬಲಿಕ್ಕೆ ಆರಂಭ ಆಗಿದೆ. ಮತ್ತು ನಾವು ಈ ಥರ ಬೆಳೆಗಳಿಗೆ ಸ್ಪ್ರೇ ಮಾಡ್ತೇವೆ ವಿಷದ ಮದ್ದುಗಳನ್ನು, ಅದು ಮಾಡಿದ್ರಿಂದ ಕುಟುಂಬಗಳಿಗೆ ಹಾನಿಯಾಗುವುದು ಜಾಸ್ತಿ. ಇದು ಅಲ್ಲದೆ ಈ ಮೊಬೈಲ್ ಟವರ್ ಅಂತ ಹೇಳಿದೆ ನಾವು, ಏನು ಅದರಿಂದ ಅವುಗಳ ಜೇನುನೊಣಗಳ ದಾರಿ ತಪ್ಪುವಂಥ ಇದು ಸಾಧ್ಯತೆ ಜಾಸ್ತಿ, ಹಾಗಾಗಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಹಾನಿ ಉಂಟು. ಜೇನು ಕೃಷಿಗೆ ತಾಗುವ ಖರ್ಚು ವೆಚ್ಚಗಳು ತೀರಾ ಕಡಿಮೆ. ತೋಟಗಾರಿಕಾ ಬೆಳೆಗಳ ಜೊತೆ ಜೊತೆಯಲ್ಲಿಯೇ ಉಪಕಸುಬಾಗಿ ಜೇನು ಕೃಷಿ ಕೈಗೊಳ್ಳಬಹುದು. ಪ್ರಾರಂಭದಲ್ಲಿ ಜೇನು ಪೆಟ್ಟಿಗೆ ಹಾಗೂ ಇತರ ಉಪಕರಣಗಳಿಗಾಗಿ 10-15 ಸಾವಿರ ರೂಪಾಯಿ ಬಂಡವಾಳ ಹೂಡಿದರೆ ಮತ್ತೆ ಯಾವ ಖರ್ಚು ತಗಲುವುದಿಲ್ಲ. ಒಂದು ಜೇನು ಪೆಟ್ಟಿಗೆಯಲ್ಲಿ ಕಡಿಮೆ ಎಂದರೂ 10-12 ಕೆಜಿ ಜೇನು ಸಿಗುತ್ತದೆ. ಅಲ್ಲದೆ ಜೇನುಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಕರಿಸುವುದರಿಂದ ತೋಟದ ಇಳುವರಿಯೂ ಹೆಚ್ಚುತ್ತದೆ. ಅಲ್ಲದೆ ಜೇನು ಕೃಷಿಯ ಬಗ್ಗೆ ರೈತರಲ್ಲಿ ಆಸಕ್ತಿ ಅರಿವು ಮೂಡಿಸುವ ಸಲುವಾಗಿ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಜಿಲ್ಲಾ ಕೇಂದ್ರದಲ್ಲಿ ಜೇನು ಕೃಷಿಗೆ ಸಂಬಂಧಿಸಿದಂತೆ ತರಬೇತಿಯನ್ನು ನೀಡಲಾಗುತ್ತಿದೆ. ಕೃಷಿಗೆ ಸಂಬಂಧಪಟ್ಟದರಲ್ಲಿ ಜೇನು ಕೃಷಿ, ತೋಟಗಾರಿಕೆ, ಆಧುನಿಕ ಕೃಷಿ ವಿಧಾನ ಇಂಥ ಬಹಳಷ್ಟು ತರಬೇತಿಗಳು. ಆದರೆ ಕೃಷಿಗೆ ಸಂಬಂಧಪಟ್ಟ ತರಬೇತಿಗಳು ಬಹಳ ಅಲ್ಪಾವಧಿಯದು, 7 ದಿನ. ಇಲ್ಲಿ ನಾವು ಅರ್ಹತೆ ಏನಂದ್ರೆ 18-45 ವರ್ಷದೊಳಗಿರಬೇಕು, ಕನ್ನಡ ಓದ್ಲಿಕ್ಕೆ ಬರಲಿಕ್ಕೆ ಬರ್ತದೆ. ಯಾವುದೇ ಒಂದು ತರಬೇತಿಗೆ ಅರ್ಜಿ ಹಾಕಬೇಕಾದ್ರೆ ಬರುದಂತಂದ್ರೆ ಅವರಿಗೆ ಆ ತರಬೇತಿಯ ಬಗ್ಗೆ ಪ್ರಾಥಮಿಕ ಜ್ಞಾನ ಇರ್ತದೆ. ಜೇನು ಕೃಷಿ ತರಬೇತಿ ನಾವು ಆಡ್ತಿರ್ತಾರೆ ಕೃಷಿಗೆ, ನಾವು ನಮ್ಗೆ ನುರಿತ ನಮ್ಮ ಕೆಲವು ಅಧ್ಯಾಪಕರು ಇದ್ದಾರೆ ನಮ್ಮ ಲಿಸ್ಟ್ನಲ್ಲಿ, ಅವರನ್ನು ನಾವು ಕರೀತೇವೆ. ಒಂದೇ ದಕ್ಷಿಣ ಕನ್ನಡ ವ್ಯಾಪ್ತಿಯ ಈ ಸಲ ನಾವು ದಕ್ಷಿಣ ಕನ್ನಡ ವ್ಯಾಪ್ತಿಯವರನ್ನೇ ಕರೆದು, ಮತ್ತು ಇಲ್ಲೇ ನಮ್ಮಲ್ಲೇ ಬಹಳಷ್ಟು ಜನ ಜೇನು ಕೃಷಿ ಸಂಬಂಧಪಟ್ಟ ಅಧ್ಯಾಪಕರಿಗೆ ಅವ್ರನ್ನ ನಾವು ಕರೀತೇವೆ. ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದರು ಸರ್? ವಿದ್ಯಾರ್ಥಿಗಳು ನಮಗೆ ಸಾಧಾರಣ 22 ಜನ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಬಂದಿದ್ದರು.
ಯಾಕೆಂದ್ರೆ ಇಲ್ಲಿ ನಮ್ಗೆ ಬಹಳ ಸಂತೋಷ ಇದೆ. ಲಾಸ್ಟ್ ಟೈಮ್ ನಮ್ಮ ಕೆನರಾ ಬ್ಯಾಂಕ್ನ ಚೇರ್ಮನ್ ಆಗಿ ಬಂದಿದ್ರು ಅವ್ರ ಫಂಕ್ಷನ್ಗೆ, ಯಾಕೆಂದ್ರೆ ಲಾಸ್ಟ್ ಸಮಾರಂಭ ಸಮಾರಂಭಕ್ಕೆ. ಮತ್ತು ಇನ್ನೊಂದು ಬಹಳ ಸಂತೋಷದ ವಿಷಯ ಅಂದರೆ ಇಲ್ಲೇ ಮನದಲ್ಲೇ ನಮ್ಮದು ಲಾಸ್ಟ್ ಟೈಮ್ ಜೀನು ಕೃಷಿ ನಾವು ಪ್ರತ್ಯಕ್ಷವಾಗಿ ಮಾಡುವಂತಹ ಒಂದು ನಮಗೆ ಸಂದರ್ಭ ಸಿಕ್ಕಿದೆ. ಇಲ್ಲಿ ಮನದಲ್ಲೇ ಇದ್ದದ್ದು ಅದನ್ನು ತೆಗೆದು ಇಲ್ಲಿ ನಮ್ಮ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ತೋರಿಸ್ತೇವೆ. ಅಷ್ಟು ಮಾತ್ರ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೆ ಈ ಧರ್ಮಸ್ಥಳ ಅಥವಾ ಈ ಇಂಥ ಉಜ್ಜಿರೆಯಲ್ಲೆಲ್ಲ ಬಹಳಷ್ಟು ಇದು ಸಂತೆಗಳಿದೆ. ಮತ್ತು ಬಹಳಷ್ಟು ಅವರಿಗೆ ಪ್ರತ್ಯಕ್ಷವಾಗಿ ಸೀಯಿಂಗ್ ಇಸ್ ಬಿಲೀವ್ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಅವ್ರು ತಕೊಂಡೋಗಿ ನಾವು ಅವರಿಗೆ ಜೀನು ಕೃಷಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ನಾವು ಇಲ್ಲಿ ಅವ್ರು ಕಲ್ತಾದ ಮೇಲೆ, ಯಾಕಂದ್ರೆ ಈ ಒಂದು ತರಬೇತಿ ತಗೊಂಡ ಮೇಲೆ ನಮ್ಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಾವು 2 ವರ್ಷಗಳ ಕಾಲ ನಾವು ಅವ್ರಿಗೆ, ಯಾಕಂದ್ರೆ ಅತ್ಯಲ್ಪ ಅವಧಿ ಬಹಳ ಕಮ್ಮಿ ಇದ್ರು, ತರಬೇತಿ ಅವಧಿ ಬಹಳ ಕಮ್ಮಿ ಇದ್ರು, ನಮ್ಮಲ್ಲಿ ಆ ಬೆಂಬಲ ನಿರಂತರ ಬೆಂಬಲ ಅಂತ ಹೇಳ್ತೇವೆ ನಾವು. ಅದನ್ನು ನಾವು 2 ವರ್ಷಗಳ ಕಾಲ ಅವರಿಗೆ ಬ್ಯಾಂಕಿನಿಂದ ಏನಾದರೂ ನೆರವು ಅಥವಾ ಮಾರ್ಗದರ್ಶನ ಅಥವಾ ಇತರ ವಿಷಯಗಳು ಪ್ರಾಜೆಕ್ಟ್ ಏನು ಮಾಡಬೇಕು ಅದನ್ನು ನಾವು ಮಾಡಿಕೊಡ್ತೇವೆ. ಭಾರತೀಯರ ಜೀವನ ಶೈಲಿಯಲ್ಲಿ ನಿತ್ಯ ಬಳಕೆಯಲ್ಲಿ ಆಹಾರವಾಗಿ ಆಯುರ್ವೇದದ ಔಷಧಿಯಾಗಿ ಜೇನಿನ ಬಳಕೆ ಸಾಮಾನ್ಯ. ಸಮೃದ್ಧ ಪರಿಸರದಲ್ಲಿ ಸ್ವಾವಲಂಬಿಯಾಗಿ ಬದುಕಿ ತನ್ನ ಅನ್ನವನ್ನು ತಾನೇ ಸಂಪಾದಿಸುವ ಜೇನೊಣಗಳು ಮಾನವರಿಗೆ ಮಾದರಿ ಎಂದರೆ ತಪ್ಪೇನಿಲ್ಲ. ಮಕರಂದವನ್ನ ಹೀರಿ ಹನಿ ಹನಿ ಗೂಡಿದರೆ ಹಳ್ಳ ಎಂಬ ತತ್ವದಂತೆ ಬದುಕುವ ಜೇನೊಣಗಳು ಮಾನವರಿಗೆ ಆದಾಯದ ಮೂಲವೂ ಹೌದು. ಕಡಿಮೆ ಖರ್ಚು ಹಾಗೂ ಹೆಚ್ಚು ಲಾಭವಿರುವ ಜೇನು ಕೃಷಿಯನ್ನು ಕೃಷಿಕರು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ಸಫಲತೆ ಕಾಣಬಹುದು.